ಹಲೋ ಗೈಸ್, ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಡಿ ಪಿ ಹೇಗೆ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಶ್ನೆನ ಸಿದ್ಧಾರ್ಥ ಅಂತ ಅನ್ನೋರು ನನಗೆ ಕಮೆಂಟ್ ಮಾಡಿದರು, ಎರಡು ಸತಿ ಕಮೆಂಟ್ ಮಾಡೋ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋ ಶಾರ್ಟ್ ಆಗ್ಬೋದು ಅಂತ ಇನ್ನೊಂದು ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಸೇರಿಸಿ ಮಾಡ್ತಾ ಇದ್ದೀನಿ. ಇನ್ನು ಯೂಟ್ಯೂಬ್ ಬ್ಯಾನರ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ. ಸೊ ತಡ ಮಾಡೋದಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಓಕೆ ಗೈಸ್, ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಆಗಿ ಬಿಡೋದು ಗೈಸ್. ಫಸ್ಟ್ ಸಿಂಪಲ್ ಆಗಿದೆ, ನೀವೇನು ಸೆಟ್ ಮಾಡ್ಕೊಳ್ತೀರ ಅಂದರೆ ಯೂಟ್ಯೂಬಿಗೆ, ನೀವು ಯೂಟ್ಯೂಬ್ನಲ್ಲಿ ಹೋಗಿ ಇದು ಮಾಡಿದ್ರೆ ಬರೋದಿಲ್ಲ. ಯಾಕಂದರೆ ಅದು ಅದೆಲ್ಲ ಇದು ಸೆಟ್ಟಿಂಗ್ಸಿಂದೆಲ್ಲ ಆಪ್ಷನ್ ಗೂಗಲಿಗೆ ಕೊಟ್ಟಿರ್ತಾರೆ. ಸೊ ಗೂಗಲಲ್ಲಿ ಇದು ಮಾಡೋಕ್ಕಾಗುತ್ತೆ. ನಾನು ಗೂಗಲ್ನ ಓಪನ್ ಮಾಡ್ತಾ ಇದ್ದೀನಿ. ಸರ್ ಪ್ರೊಫೈಲ್ ಕಾಣ್ತಾ ಇದೆ ನೋಡಿದ್ರೆ, ಕ್ಲಿಕ್ ಮಾಡಿ. ಇದು ಮ್ಯಾನೇಜ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಸಾರಿ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ನಾನು ಮಿಸ್ಟೇಕ್ ಆಗಿದೆ. ಬೇಕಾದರೆ ಇಲ್ಲೇ ನೀವು ಬೇಕಾದ್ರೆ ನೇಮ್ ಚೇಂಜ್ ಮಾಡ್ಕೋಬಹುದು, ಅದನ್ನೊಂದು ಹೇಳ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ನನ್ನ ಅನಿರುದ್ಧ ರೋಹಿತ್ ಅಂತಿದ್ದೇನೆ, ಯಾಕಂದರೆ ಅದು ದಿಸ್ ಈಸ್ ಮೈ ಓನ್ ನೇಮ್, ಅದಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಫೈಲ್ ಅನಿರುದ್ಧ ನಿಮ್ಮೊಂದು ಚಾನಲ್ ನೇಮ್ ಮೇಲೆ ಆ ಪ್ರೊಫೈಲ್ ಇರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ ಪ್ರೊಫೈಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋ ಟೇಕ್ ಆ ಫೋಟೋ ಅಲ್ಲೇ ಬೇಕಾದರೆ ಲೈವ್ ಆಗಿ ತೊಗೊಂಡು ಬೇಕಾದ್ರೆ ಹಾಕ್ಬೋದು, ಅದು ಬಿಟ್ಟರೆ ಚೂಸ್ ಫೋಟೋ ಅಂತ ಇರುತ್ತೆ. ಸೊ ಇಲ್ಲಿ ಮ್ಯಾನೇಜ್ ಫೈಲ್ಸ್ ಅಥವಾ ಫೋಟೋಸ್ ಗ್ಯಾಲರಿ ಅಂತ ಇರುತ್ತೆ. ಸೊ ಮ್ಯಾನೇಜ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಸ್ವಲ್ಪ ಬೇರೆ ಥೀಮ್ಸ್ ಇಟ್ಟಿದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಹೇಳಿ ಡೌಟು. ಸೊ ಮ್ಯಾನೇಜ್ ನಿಮ್ಮ ಫೋಟೋ ಎಲ್ಲಿರುತ್ತೆ ಅದನ್ನ ಇಲ್ಲಿ ಹಾಕಿಬಿಟ್ರೆ ಬರುತ್ತೆ ಅದು. ಸೊ ಅದಷ್ಟಕ್ಕೆ. ಮತ್ತು ಅದು ಬಿಟ್ಟರೆ ಯೂಟ್ಯೂಬ್ ಬ್ಯಾನರ್ ಯಾವ ರೀತಿ ಸೆಟ್ ಮಾಡೋದಂದರೆ ಅದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ ನಾನು ನಿಮಗೆ. ಸೊ ಯೂಟ್ಯೂಬ್ ಇದು ಮಾಡೋದು ಬ್ಯಾನರ್ ಆನ್ ಮಾಡೋದಕ್ಕಿಂತ ಮುಂಚೆ ಸೆಟ್ಟಿಂಗ್ಸ್ ಇಲ್ಲಿ ನೀವು ಅದು ಎಷ್ಟಿರುತ್ತೆ ಅಂದರೆ ಪಿಕ್ಸೆಲ್ ಎಷ್ಟಿರುತ್ತೆ ಅಂದರೆ ಇಲ್ಲಿ ಪಿಕ್ಸೆಲ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಸೊ ಆ ಪಿಕ್ಸೆಲ್ ಆ್ಯಪ್ನ ಕ್ಲಿಕ್ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೇಳ್ಕೊಳ್ತಿರ್ತೀನಿ ನಿಮಗೆ. ಸೊ ಇಲ್ಲಿ ಇಮೇಜ್ ಸೈಜ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಅದೇ ಆ್ಯಸ್ ಇಸ್ ತೋರಿಸೇಬಿಡುತ್ತೆ ನಿಮಗೆ ಯೂಟ್ಯೂಬ್. ಇದರಲ್ಲಿ ತಮ್ಮನೇ ಬೇಕಾದ್ರೆ ಮಾಡ್ಕೋಬೋದು, ಯಾವುದೇ ಸೆಟ್ ಮಾಡ್ಕೊಳೋದು ಏನು ಬೇಕಾಗಿಲ್ಲ. ವೆಡ್ತ್ ಹೈಟ್ ಅವೆಲ್ಲ ಸೆಟ್ ಮಾಡ್ಕೊಳೋದು ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ಅಲ್ಲಿ ಯೂಟ್ಯೂಬ್ ತಮ್ಮದೇನಂತಿರುತ್ತೆ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇರುತ್ತೆ, ನೀವು ಬೇಕಾದರೆ ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಇಲ್ಲಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇನ್ನಷ್ಟೇ ಸೇವ್ ಮಾಡ್ಕೊತಾ ಇದ್ದೀನಿ, ನೀವು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಕ್ರೋಮ್ ಅಪ್ಲಿಕೇಶನ್ನ ಇಡ್ಬೇಕು, ಆನ್ ಮಾಡ್ಕೊಳ್ಳಿ. ಅದು ಯೂಟ್ಯೂಬ್ .com ಅಂತ ನೋಡಿದ್ರೆ ಬರುತ್ತೆ ನಿಮಗೆ, ನೋಡ್ಬೋದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಲೋಗೋ ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಅಫ್ಕೋರ್ಸ್ ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಚೇಂಜ್ ಮಾಡಬೇಕಿದ್ದು ಬಟ್ ಇಲ್ಲಿ ನಮ್ಮ ಫ್ರೆಂಡ್ ಗಿಫ್ಟ್ ಮಾಡಿರೋಂಥ ಒಂದು ಇದು. ಸೊ ಅದಕ್ಕಾಗಿ ಇಷ್ಟ ಆಯ್ತಿದ್ದೀನಿ. ಸೊ ಬೇಕಾದ್ರೆ ನೀವು ಸೆಲೆಕ್ಟ್ ಅ ಫೋಟೋ ಫ್ರಮ್ ಯುವರ್ ಕಂಪ್ಯೂಟರ್ ಅಂತಿದೆ, ಕಂಪ್ಯೂಟರ್ ಅನ್ನೋಕ್ಕೆ ನಿಮ್ಮ ಮೊಬೈಲ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಫೈಲ್ಸು ಇಮೇಜು ರೆಕಾರ್ಡರ್ ಅಂತ ತಿಳಿಸುತ್ತೆ. ಇಲ್ಲಿ ಫೈಲ್ಸ್ ಬೇಕಾದ್ರೆ ನಿಮ್ಮ ಫೋಟೋ ಯಾವುದು ಬೇಕಾದ್ರೆ ಅದನ್ನು ಸೇವ್ ಮಾಡ್ಕೋಬಹುದು. ಸೊ ನಾನೀಗ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಒಂದು ಫೋಟೋ ಹಾಕ್ತಾ ಇದ್ದೀನಿ ಹಂಗೆ ಸುಮ್ಮನೆ. ಸೊ ಹೇಗೆ ಕಾಣಿಸುತ್ತೆ ಅಂತ, ಅದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅದು ಮತ್ತೆ ಮತ್ತೆ ಕೇಳುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಅದಕ್ಕೇನಿಲ್ಲ. ಸೊ ಅಲ್ಲಿ ತನಕ ವೇಟ್ ಮಾಡಿ ಏನು ಮಾಡ್ತೀರಾ ಅಲ್ಲಿ ತನಕ ಲೈಕು ಸಬ್ಸ್ಕ್ರೈಬ್ ಮಾಡಿಬಿಡಿ, ಅಷ್ಟು ತನಕ ಲೋಡ್ ಆಗಿರುತ್ತೆ. ಸೊ ಶಾರ್ಟ್ ಫಿಲ್ಮ್ ಬಿಟ್ಟಿದ್ದೀನಿ, ಹೋಗಿ ಬೇಕಾದರೆ ನೋಡಬಹುದು. ಸೊ ಅದು ಇದಾಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಇದಾಗ್ತದೆ. ಸೊ ವೇಟ್ ಮಾಡಿ ಇಷ್ಟೇ ಇರಲಿ. ಸೊ ಅದು ಬರುತ್ತೆ ಬೇಕಾದರೆ, ಅದೇ ಚೇಂಜ್ ಆಗುತ್ತೆ ಅಂತ ಚೇಂಜ್ ಆಗುತ್ತೆ ನಿಮಗೆ ಇಲ್ಲಿ, ಅದು ಚೇಂಜ್ ಆಗುತ್ತೆ ಏನಕ್ಕೇನು. ಸೊ ಇಷ್ಟು ಮಾಡ್ಕೊಂಡು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಎಡಿಟ್ ಫ್ರೀಯಾಗಿ ಲೈಟು ಅವೆಲ್ಲ ಎದು ಫ್ರೀಯಾಗಿ
ಕೈ ಮಾಸ್ಟರ್ ಅವೆಲ್ಲ ಯಾವ ರೀತಿ ಎಡಿಟ್ ಮಾಡೋ ಅಂತ ತಿಳಿಸ್ಕೊಟ್ಟಿದ್ದೀನಿ ಆಗಲೇ. ಸೊ ನೋಡ್ಬೋದು, ಬೇಕಾದರೆ ಇಲ್ಲಿದೆ ನೋಡ್ಬೋದು, ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ನೋಡ್ಬೋದು. ಇಲ್ಲಿ ಇಲ್ಲಿ ಬೆಸ್ಟ್ ಮೈಕ್ ಅಂಡರ್ 500, ಹೌ ಟು ಗಿವ್ ಫ್ರೀ ಲೈಟ್ ಇಲ್ಲಿ ಮಾಡಿದ್ದೀನಿ ವಿಡಿಯೋ, ಬೇಕಾದರೆ ಹೋಗಿ ನೋಡಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಒಂದು ಮಾತ್ರ ಮತ್ತೊಮ್ಮೆ ಸಿಗ್ತೀನಿ ಎಲ್ಲರೂ. ಬೈ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್. ಮುಂದೆ ಮಾತ್ರ ಡಿಸ್ಕ್ರಿಪ್ಷನ್ ಕರಿ, ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಶಾರ್ಟ್ ಫಿಲ್ಮ್ ಲಿಂಕ್ ಇದೆ, ಹೋಗಿ ದಯವಿಟ್ಟು ನೋಡಿ, ವಿಸಿಟ್ ಕೊಡ್ತೀನಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್. ಬರೋ ಮಾತಾಡಿಸ್ತೀನಿ ಬೈ ಫ್ರೆಂಡ್ಸ್, ವಿಡಿಯೋ ಇಷ್ಟ ಅನ್ಕೋತೀನಿ. ಬೈ ಫ್ರೆಂಡ್ಸ್.